ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗ ಮಾವಿನಕಾಯಿ ಚಟ್ನಿ ಹೆಂಗೆ ಮಾಡೋದು ಅಂತ ನಮ್ಮ ಅತ್ತಿ ತೋರ್ಸ್ಕೊಡಕತ್ತಾರು ಅದ್ರಾಗೂ ನಮ್ಮ ಅತ್ತಿ ಮಾಡತ್ತಾರ ಅಂದಮೇಲೆ ಅದು ಸ್ಪೆಷಲ್ ಇದ್ದೇ ಇರ್ತತ್ರಿ ಈ ಹುಳಿ ಹುಳಿ ಖಾರ್ ಖಾರವಾಗಿರುವಂತಹ ಮಾವಿನಕಾಯಿ ಚಟ್ನಿ ಯಾರಿಗಿಷ್ಟ ಇಲ್ಲ ಹೇಳ್ರಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರ್ರಿ ಈ ಮಾವಿನಕಾಯಿ ಚಟ್ನಿನ ಬಟ್ ನಮ್ಮ ಅತ್ತಿ ಮಾತ್ರ ಕಲ್ಲೊಳಗೆ ಮಾಡತ್ತಾರ್ರೀ ಅರಿಯೋ ಕಲ್ಲೊಳಗೆ ಮಾಡಿಬಿಟ್ರೆ ಏನು ರುಚಿ ಅಂತೀರಿ ಭಾರಿ ರುಚಿ ಇರ್ತೈತಿ ಈ ಮಿಕ್ಸಿ ಒಳಗೆ ಮಾಡೋದಕ್ಕಿಂತ ಬರ್ರಿ ಹಂಗಾದ್ರೆ ಈ ಮಾವಿನಕಾಯಿ ಚಟ್ನಿ ಹೆಂಗೆ ಮಾಡೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋನು ಮೊದಲೇದಾಗಿ ಇಲ್ಲಿ ಕಲ್ಮಿಕಾಯಿ ಅಂತಾರಲ್ರಿ ಹುಳಿ ಇಲ್ಲದೆ ಕಾಯಿ ಆ ಒಂದು ಕಾಯಿ ಒಳಗೆ ಸಿಪ್ಪಿ ತೆಗೆದು ಅರ್ಧದಷ್ಟು ಮಾತ್ರ ಈ ಥರ ಸಣ್ಣದಾಗಿ ಹೆಂಚಿಟ್ಕೊಂಡ್ ಪೂರ್ತಿ ಒಂದು ಕಾಯಿ ತೊಗೊಂಡಿಲ್ಲ ಕಾಯಿ ಸಿಪ್ಪಿ ತೆಗೆದು ಸಣ್ಣ ಹೋಳು ಮಾಡಿ ಇಟ್ಕೊಂಡತ್ರಿ ಅದಾದ್ಮೇಲೆ ಮೇಲೆ ಒಂದು ಚಮಚ ಜೀರಿಗೆ ತೊಗೊಂಡ್ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಕಲ್ಲುಪ್ ತೊಗೊಂಡೇವಿ ನೀವು ಬೇಕು ಅಂದ್ರೆ ಪುಡಿ ಉಪ್ಪನ್ನು ಕೂಡ ತೊಗೋಬೋದು ಹತ್ತು ಬೆಳ್ಳುಳ್ಳಿ ಹೆಸ್ರು ಬೇಕ್ರಿ ಒಂದು ಸಣ್ಣ ಕಪ್ಪಷ್ಟು ಶೇಂಗಾ ತೊಗೊಂಡತ್ರಿ ಈ ಮಾವಿನಕಾಯಿ ಚಟ್ನಿ ಒಳಗೆ ರುಚಿ ಹೆಚ್ಚಾಕ ಈ ಶೇಂಗಾ ಕೂಡ ಒಂದು ಒಳ್ಳೆ ಪಾತ್ರ ವಹಿಸ್ತತ್ರಿ ಅದಾದ ಮೇಲೆ ನಾಲ್ಕು ಹಸಿ ಖಾರ ಜಾಸ್ತಿ ಬೇಕು ಅಂದ್ರೆ ನೀವು ಇನ್ನೂ ಜಾಸ್ತಿ ಹಸಿ ತೊಗೋಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚೆಂದಾಗೆ ತೊಳೆದು ಇಟ್ಕೊಂಡ್ರಿ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು ಒಂದು ಚಮಚ ಸಕ್ಕರೆ ಹುಳಿಗೆ ಸ್ವಲ್ಪ ಸಕ್ಕರೆ ಇದ್ದರೇನ ಬೆಸ್ಟ್ ರೀ ಅದಾದ್ಮೇಲೆ ನಮ್ಮ ಅತ್ತಿ ಕೂಡ ನಗ ನಗ್ತಾ ಖುಷಿ ಖುಷಿಯಾಗಿ ಫುಲ್ ಜೋಶಿಂದ ಇವತ್ತು ಮಾವಿನಕಾಯಿ ಚಟ್ನಿ ಹೆಂಗೆ ಮಾಡೋದು ಅಂಥೇಳಿ ತೋರ್ಸಾಕ ರೆಡಿಯಾಗಿ ನಿಂತಾರು ಮೊದಲೇದಾಗಿ ಅವರು ಒಂದು ಕಪ್ ಶೇಂಗಾ ಏನಿತ್ತಲ್ಲ ಅದನ್ನು ಒಳಗೆ ಹಾಕ್ಕೊಂಡು ಚೆಂದಗೆ ಹುರ್ಕೊಳತ್ತಾರು ಸಣ್ಣ ಉರಿ ಒಳಗೆ ಇಟ್ಕೊಂಡು ಚೆಂದಾಗೆ ಶೇಂಗಾ ಹುರ್ಕೊಳತ್ತಾರ ಮೇಲ್ಗಡೆ ಸಿಪ್ಪಿ ಲೈಟಾಗಿ ಬಿಚ್ಚಕ್ಕೆ ಶುರು ಆಗಬೇಕು ಅಲ್ಲಿವರೆಗೂರಿ ನೋಡ್ರಿ ಈಗ ನಿಮ್ಗೆ ಗೊತ್ತಾಗತ್ತಿರ್ಬೋದು ಸ್ವಲ್ಪ ಲೈಟಾಗೆ ಕಲರ್ ಚೇಂಜ್ ಆಗತ್ತವು ಶೇಂಗಾ ಇಷ್ಟಾದ್ರೆ ಸಾಕು ಈಗ ಶೇಂಗಾ ಹುರ್ಕೊಂಡಾದ್ಮೇಲೆ ಒಂದು ಪ್ಲೇಟ್ಗೆ ತನಗಾಗಕ್ಕೆ ರೀ ಶೇಂಗಾ ಎಲ್ಲ ಪೂರ್ತಿ ನಿಮ್ಗೆ ಈ ಮಾವಿನಕಾಯಿ ಚಟ್ನಿ ಒಳಗೆ ಶೇಂಗಾ ಬ್ಯಾಡಪ್ಪ ಅಂದ್ರೆ ಕಡ್ಲಿಬೇಳೆ ನೆನೆಸಿ ಕೂಡ ಹಾಕೋಬೋದು ಅದು ಭಾಳ ರುಚಿ ಕೊಡ್ತತ್ರಿ ಈಗ ನೋಡಿರಿ ಒಂದು ಐದು ನಿಮಿಷ ಶೇಂಗಾ ತನ್ನಗಾಗಕ್ಕೆ ಬಿಡಬೇಕು ಅದಾದ್ಮೇಲೆ ಅತ್ತಿ ಮಾವಿನಕಾಯಿ ಚಟ್ನಿ ಜಜ್ಜಾಕೆ ರೆಡಿ ರೀ ಈಗ ಮೊದಲಿಗೆ ಈಗ ಮಾವಿನಕಾಯಿ ಏನು ಸಣ್ಣ ಪೀಸ್ ಮಾಡಿ ಇಟ್ಕೊಂಡಾರಲ್ರಿ ಸಿಪ್ಪಿ ತೆಗದ್ದ ಆ ಸಣ್ಣ ಹೋಳುಗಳನ್ನ ಜಜ್ಜು ಕಲ್ನೇ ಹಾಕ್ಕೊಂಡು ಚೆಂದಾಗೆ ಜಜ್ಕೊಳತ್ತಾರು ಸ್ವಲ್ಪ ಸ್ವಲ್ಪನ ಹಾಕ್ಕೊಂಡು ರೀ ಪೂರ್ತಿ ಒಂದೇ ಸಲ ಹಾಕ್ಕೊಂಡು ಜಜ್ಕೊಳಕ್ಕೆ ಹೋದ್ರೆ ಪೂರ್ತಿ ಸಣ್ಣ ಆಗೋದಿಲ್ಲ ಮಾವಿನಕಾಯಿ ಹೋಳುಗಳು ಹಾಗಾಗಿ ಸ್ವಲ್ಪ ಸ್ವಲ್ಪನ ಹಾಕ್ಕೊಂಡು ಜಜ್ಕೊಳತ್ತಾರು ನಿಮ್ಮ ಹತ್ರ ಈ ಥರ ಜಜ್ಜೋ ಕಲ್ ಇಲ್ಪ ಅಂದ್ರೆ ನೀವು ಸೀದಾ ಮಿಕ್ಸಿಯೊಳಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೋದು ಹಂಗೆ ನಮ್ಮ ಅತ್ತಿ ಏನಾದರೂ ಕೆಲಸ ಮಾಡಬೇಕಾದ್ರೆ ಸುಮ್ಮನೆ ರೀ ಅವ್ರು ಏನಾದರೂ ಹಾಡು ಹಾಡೇ ಹಾಡ್ತಿರ್ತಾರೋ ಈಗ ಒಂದು ಭಕ್ತಿ ಗೀತೆ ಹಾಡೋ ತರ ಕೇಳೋನು ಬರ್ರಿ ಆಸ ಕೋಸ ಸುಸಿ ನೀರ ತುಂಬ ಆಗೋದೇನ ಇಲ್ಲದ ಮೇನ ನೀರ ಅಂಜಲೋ ಮಾಡಿ ಹೊತ್ತಲ್ಲೋ ಶಿವನ ನಮ್ಮ ಶಿವಗ ಎಂತ ಪೂಜೆ ಮಾಡೋಣ ನಮ್ಮಳೆ ಶಿವಗ ಎಂತ ಪೂಜೆಗಳು ಆಸೆ ಮಾಸದ ಕೂಸ ಸೂಸಿ ನೀರ ತುಂಬುವಾಗೋದೇನೋ ಇಲ್ಲದ ಮೇನ ನೀರ ಎಂಜನ ಮಾಡಿ ಕೂತಲ್ಲ ಶಿವನ ನಮ್ಮ ಶಿವಗ ಎಂಥ ಪೂಜೆ ಮಾಡೋಣ ನಮ್ಮ ಶಿವಗ ಎಂಥ ಪೂಜೆಗೊಳ್ಳೋನು ಆಸೆ ಮಾಸದ ಕೂಸ ಸೂಸ ಹಾಲ ಹಿಂಡುವಾಗೋದೇನೋ ಇಲ್ಲದ ಕರಬ ಮಳೆಯ ಎಂಜಲ ಮಾಡಿ ಕೂತಲ್ಲ ಶಿವನ ನಮ್ಮ ಶಿವರೇ ಎಂಥ ಪೂಜೆ ಮಾಡೋನು ನಮ್ಮ ಶಿವರ ಎಂಥ ಪೂಜೆಗಳು ಮಾಸ ಮಾಸದ ಕೋಸ ಸೂಸ ಹಾಲು ಹೆಂಡು ಆಗುದೇನೋ ಇಲ್ಲದಕ್ಕರವ ಮದ್ಯಂಜನ ಮಾಡಿ ಶಿವನ ನಮ್ಮ ಶಿವರ ಎಂಥ ಪೂಜೆ ಮಾಡೋನು ನಮ್ಮ ಶಿವಂಥ ಪೂಜೆಗಳು ಆಸ ಮಾಸದ ಕೋಸ ಸೂಸ ಎಡಿ ದೇನ ಇಲ್ಲದ ಬೆಕ್ಕ ಎಡಿ ಎಂಜನ ಮಾಡಿ ಹೊತ್ತಲ್ಲು ಶಿವನು ನಮ್ಮ ಶಿವಗ ಎಂಥ ಪೂಜೆ ನಮ್ಮ ಶಿವಗ ಎಂಥ ಪೂಜೆಗಳು ಆಸಮಾಸದ ಕೋಸ ಸುಸ ಎಡಿ ಮಾಡುವಾಗ ಏನೋ ಇಲ್ಲದ ಬೆಕ್ಕ ಎಡಿಯ ಎಂಜನ ಮಾಡ್ಯ ಹೂ ಶಿವನ ನಮ್ಮ ಶಿವಗ ಎಂಥ ಪೂಜೆ ಮಾಡೋಣ ನಮ್ಮ ಶಿವಗ ಎಂಥ ಪೂಜೆಗೊಳ್ಳೋನು ಆಸಮಾಸದ ಕೋಸ ಪುತಲನ ತೋಟಕ್ಕೆ ಹೂವಿಗೆ ಹೋಗ್ಯ ದೇನ ಇಲ್ಲದ ಗುಂಗಾಡ ಹೂವು ಎಂಜನ ಮಾಡ್ಯವು தல்லோ சிவனை ோ சிவனிவ் எந்த பூஜை மாவங்க எந்த பூஜை மாய மாசத பூச பூத்தள தோட்டக்க ஊன இல்லத குங்காட ஊ எந்த தல்லோ சிவன

ಈಗ ಜಜ್ಕೊಂಡಿರೋ ಮಾವಿನಕಾಯಿನ ಒಂದು ಪ್ಲೇಟಿಗೆ ರೀ ಇನ್ನೂ ಅರ್ಧ ಮಾವಿನಕಾಯಿ ಹೋಳು ಅದಾವು ಎಲ್ಲ ಒಂದೇ ಸಲ ಕುಟ್ಕೊಳಕ್ಕೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನ ಹಾಕಿ ಕುಟ್ಕೊಳತಾರ್ರಿ ನಾವೇನು ತೊಗೊಂಡಿದ್ವಲ್ಲ ಅರ್ಧ ಹೋಳು ಮಾವಿನಕಾಯಿ ಹೋಳುಗಳ್ನ ಅಂದರೆ ಪೀಸ್ಗಳ್ನ ಎಲ್ಲ ಜಜ್ಕೊಂಡು ಆಯ್ತು ರೀ ಈಗ ಪೂರ್ತಿ ಜಜ್ಕೊಂಡಿರೋ ಮಾವಿನಕಾಯಿನ ಪ್ಲೇಟ್ ಒಳಗೆ ಈಗ ಶೇಂಗಾ ಹಾಕ್ಕೊಳತ್ತಾರು ಶೇಂಗಾನು ಕೂಡ ಚೆಂದಾಗೆ ಹರ್ಕೊಬೇಕ್ರಿ ಪೂರ್ತಿ ಶೇಂಗಾ ಪುಡಿ ಆಗೋವರೆಗೂ ಕಲ್ಲಾಗ ರೀ ಅರ್ಧ ಮರ್ಧ ಹರ್ಕೊಂಬಿಟ್ರೆ ಅಷ್ಟು ಟೇಸ್ಟ್ ಬರೋಂಗಿಲ್ಲ ಬಾಯಕ್ಕೆ ಬರೀ ಶೇಂಗಾನೆ ಸಿಕ್ಕೊಳಂಗಾಗ್ತವು ಹಾಗಾಗಿ ನೋಡಿರಿ ಈ ಥರ ಭಾರ ಹಾಕಿ ಚೆಂದಾಗೆ ಶೇಂಗಾನ ಅರ್ಕೋಬೇಕು ಪೂರ್ತಿ ಹಿಟ್ಟು ಹಿಟ್ಟು ಆಗಬೇಕು ಅಲ್ಲಿವರೆಗೂ ನೋಡ್ರಿ ಈಗ ಶೇಂಗಾ ಏನು ಹರ್ಕೊಂಡ್ರಲ್ಲ ಜಜ್ಕೊಂಡ್ರಲ್ಲ ಅದನ್ನು ಒಂದು ಪ್ಲೇಟಿಗೆ ತಕ್ಕೊಳತ್ತಾರ ಈಗ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಳತ್ತಾರ್ರೀ ನಿಮ್ಗೆ ಖಾರ ಜಾಸ್ತಿ ಬೇಕಪ್ಪ ಅಂದ್ರೆ ಇನ್ನೂ ನಾಲ್ಕೈದು ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊರಿ ಹುಳಿ ಹುಳಿ ಖಾರ ಖಾರವಾಗಿ ಬೇಕಪ್ಪ ಅಂದ್ರೆ ಹಸಿ ಮೆಣಸಿನ್ಕಾಯಿ ಆದಮೇಲೆ ಕಲ್ಲುಪ್ಪು ಸೇರಿಸ್ಕೊಳತ್ತಾರ್ರೀ ನೀವು ಪುಡಿ ಉಪ್ಪು ಸೇರಿಸ್ಕೋಬೋದು ಕಲ್ಲುಪ್ಪು ಸೇರಿಸ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಬರ್ತೈತ್ರಿ ಹಾಗಾಗಿ ಮತ್ತು ಮೆಣಸಿನ್ಕಾಯಿ ಜೊತೆ ಕಲ್ಲುಪ್ಪ ಹಾಕಿ ಹಾಕಿ ಕುಟ್ಟಾತಾರಪ್ಪ ಅಂದ್ರೆ ಮೆಣಸಿನ್ಕಾಯಿ ಬೇಗ ಸಣ್ಣ ಹಾಕತಿ ಹಾಗಾಗಿ ನೋಡ್ರಿ ಹತ್ರ ಚೆಂದಾಗಿ ಅರ್ಕೋಬೇಕು ಹಸಿ ಮೆಣಸಿನ್ಕಾಯಿನ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಒಂದೇ ಸಲ ಮಿಕ್ಸಿ ಒಳಗೆ ಹಾಕ್ಕೊಂಡು ರುಬ್ಕೊಂಬಿಟ್ರೆ ಅಷ್ಟು ಟೇಸ್ಟಾಗಿ ಬರೋಂಗಿಲ್ಲ ರೀ ಈಗ ನೆಕ್ಸ್ಟ್ ಬೆಳ್ಳುಳ್ಳಿ ಹಸಿರು ಸೇರಿಸ್ಕೊಳತ್ತಾರ್ರೀ ಇದನ್ನು ಕೂಡ ಚೆಂದಾಗೆ ಜಜ್ಕೋಬೇಕು ಪೂರ್ತಿ ಚೆಂದಾಗೆ ಪೇಸ್ಟ್ ಆಗೋವರೆಗೂ ಬೆಳ್ಳುಳ್ಳಿ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಹಾಕತ್ತವಲ್ಲ ರೀ ಒಳ್ಳೆ ಘಮ ಬರತ್ತಿತ್ತು ಈ ಕಲ್ಲಾಗ ನಾವು ಕುಟ್ಟುವಾಗ ಒಂಥರ ತಿನ್ಬೇಕು ಅನ್ಸತಿತ್ತು ಈಗ ಒಂದು ಚಮಚ ಜೀರಿಗೆ ರೀ ಜೀರಿಗೆನೂ ಕೂಡ ಚೆಂದಾಗೆ ಹರ್ಕೋಬೇಕು ಪೂರ್ತಿ ಜೀರಿಗೆ ಎಲ್ಲ ಪುಡಿ ಆಗಬೇಕು ರೀ ಇಲ್ಲ ಅಂದ್ರೆ ಒಂಥರ ಟೇಸ್ಟ್ ಅಷ್ಟು ರುಚಿ ಬರೋಂಗಿಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸು ಚೆಂದಾಗೆ ಪೇಸ್ಟ್ ಮಾಡ್ಕೊಂಡ್ರೆ ಅದು ಒಳ್ಳೆಯ ಟೇಸ್ಟ್ ಕೊಡ್ತತಿ ನೀವು ಬೇಕು ಅಂದ್ರೆ ಒಂದು ಪೂರ್ತಿ ಮಾವಿನಕಾಯ್ದು ಚಟ್ನಿನೂ ಮಾಡ್ಕೊಬೋದು ರೀ ಎಲ್ಲ ಸಿಪ್ಪೆ ತೆಗೆದು ಮ್ಯಾಲಿಂದು ಈಗ ನೆಕ್ಸ್ಟು ಕೊತ್ತಂಬರಿನ ಕೈಯಿಂದ ಈ ಥರ ಕಟ್ ಮಾಡಿಕೊಂಡು ಇದನ್ನು ಕೂಡ ಕಲ್ಲಾಗಿ ಸೇರಿಸ್ಕೊಂಡು ರೀ ಈ ಮಾವಿನಕಾಯಿ ಚಟ್ನಿ ಜೋಡಿ ಬಿಸಿ ಬಿಸಿ ರೊಟ್ಟಿ ಬಿಸಿ ಬಿಸಿ ಚಪಾತಿ ಇಲ್ಲಾಂದ್ರೆ ಬಿಸಿ ಅನ್ನ ತುಪ್ಪ ಈ ಮಾವಿನಕಾಯಿ ಚಟ್ನಿ ಹಚ್ಕೊಂಡು ತಿಂದ್ರೂ ಮಸ್ತ್ ಕಾಂಬಿನೇಷನ್ ಅಂತ ರೀ ಈಗ ಒಂದು ಚಮಚ ಸಕ್ಕರೆ ರೀ ಕುಟ್ಕೊಳಕ್ಕೆ ಹುಳಿಗೆ ಸ್ವಲ್ಪ ಸಿಹಿ ಇದ್ರ ಅದು ಪರ್ಫೆಕ್ಟ್ ಟೇಸ್ಟ್ ರೀ ಸೊ ಈಗ ಬೆಲ್ಲ ಅಥವಾ ಸಕ್ಕರೆ ಯಾವುದನ್ನಾದರೂ ನೀವು ಸೇರಿಸ್ಕೋಬೋದು ಈಗ ಸಕ್ಕರೆ ಸೇರಿಸ್ಕೊಂಡು ಆದ್ಮೇಲೆ ಒಂದು ತಿಳುವ ಕಾಟನ್ ಅರಿವಿ ಇರ್ತೈತಲ್ಲ ರೀ ಅದ್ರೊಳಗೆ ಮಾವಿನಕಾಯಿನ ಆಲ್ರೆಡಿ ಜಜ್ಕೊಂಡು ಇಟ್ಕೊಂಡಾರಲ್ಲ ಅದನ್ನು ಅರಿವಿ ಒಳಗೆ ರೀ ಡೈರೆಕ್ಟಾಗಿ ಚಟ್ನಿ ಮಾಡಕ್ಕೆ ಹೋದ್ರೆ ಮಾವಿನಕಾಯಿ ಒಳಗೆ ನೀರಿನ ಅಂಶ ಇರ್ತೈತಿ ನೀರು ನೀರಾಗಿ ಬಿಡ್ತೈತೆ ಚಟ್ನಿ ಹಾಗಾಗಿ ಸ್ವಲ್ಪ ನೀರಿನ ಬಸ್ಕೊಳತ್ತಾರು ಮತ್ತು ಅದ್ರ ಜೋಡಿ ಏನಪ್ಪ ಅಂದರೆ ಹುಳಿ ಅಂಶನೂ ಹೊಕ್ಕತ್ರಿ ಈ ಥರ ಹಿಂಡ್ಕೊಳ್ಳೋದ್ರಿಂದ ಈ ಥರ ಮಾಡೋದ್ರಿಂದ ಮಾವಿನಕಾಯಿ ಚಟ್ನಿ ನೀರು ನೀರು ರೀ ಹಂಗೆ ಹುಳಿ ಅಂಶನೂ ಹೊಕ್ಕತಿ ಹಂಗಾಗಿ ಹಿಂಡ್ಕೊಳತ್ತಾರು ಮೇನ್ ರೀಸನ್ ಏನಂದ್ರೆ ಹುಳಿ ಅಂಶ ಹೊಕ್ಕರಿ ಇದ್ರೊಳಗೆ ಈಗ ನಾವು ತೊಗೊಂಡಿರೋದು ಕಲ್ಮಿ ಮಾವಿನಕಾಯಿ ಅದು ಹುಳಿ ರೀ ಆದ್ರೆ ಚಟ್ನಿ ಮಾತ್ರ ಸ್ವಲ್ಪ ನೀರು ನೀರು ಆಗಬಾರ್ದಪ್ಪ ಅಂತ ಹಿಂಡ್ಕೊಳತ್ತಾರಷ್ಟು ನಿಮ್ಗೆ ಸ್ವಲ್ಪ ನೀರು ನೀರು ಇರಲಿಪ್ಪ ಚಟ್ನಿ ಅಂದರೆ ನೀವು ನೀರಿನ ಅಂಶ ಹಿಂಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಮಿಕ್ಸಿ ಒಳಗೆ ಮಾಡ್ಕೊಳಕತ್ತಿದ್ರೆ ಫಸ್ಟು ಮಾವಿನಕಾಯಿ ಹೋಳನ್ನ ಮಿಕ್ಸಿ ಜಾರ್ ಒಳಗೆ ಹಾಕಿ ಈ ಥರ ಹಿಂಡಿ ಅದಾದಮೇಲೆ ಉಳಿದಿರೋ ಇಂಗ್ರಿಡಿಯೆಂಟ್ಸ್ನೆಲ್ಲ ಮಿಕ್ಸಿ ಒಳಗೆ ನೀವು ಒಂದು ಸಾರಿ ಪೇಸ್ಟ್ ಮಾಡ್ಕೊಂಡು ಅದಾದಮೇಲೆ ರುಬ್ಕೊಂಡಿರೋ ಮಾವಿನಕಾಯಿಗೆ ಇದೆಲ್ಲ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಬೋದು ರೀ ಎರಡು ಸಲ ನೀವು ಮಿಕ್ಸಿ ಒಳಗೆ ಮಾಡ್ಕೋಬೇಕಾಗ್ತತಿ ಒಂದೇ ಸಲ ಮಾಡ್ಕೊಂಬಿಟ್ರೆ ಈ ಥರ ಹಿಂಡ್ಕೊಳಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕ್ಕೊಂಡು ಮಾಡಿದ್ರೆ ಈಗ ಎಲ್ಲ ನೀರಿನ ಅಂಶ ಎಲ್ಲ ಹಿಂಡ್ಕೊಂಡು ನೋಡ್ರಿ ಈಗ ಹಿಂಡ್ಕೊಂಡಾದ್ಮೇಲೆ ಜಜ್ಕೊಂಡಿರೋ ಮಾವಿನಕಾಯಿ ಶೇಪ್ ಯಾವ ಥರ ಆಗೈತೆ ಅಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು ಇದನ್ನು ಮತ್ತೆ ಕಲ್ಲಾಗಿ ಸೇರಿಸ್ಕೊಂಡ್ರಿ ಆಲ್ರೆಡಿ ಕಲ್ಲಾಗಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಜೀರಿಗೆ ಮತ್ತು ಸಕ್ಕರೆ ಎಲ್ಲ ಜಜ್ಜ್ಕೊಂಡು ಇಟ್ಕೊಂಡಿದ್ರಲ್ರಿ ಇತ್ತು ಅದು ಕಲ್ಲಾಗ ಆಲ್ರೆಡಿ ಅದ್ರಾಗನ ಈ ಜಜ್ಜಿ ಹಿಂಡಿದ್ರಲ್ರಿ ಅದ ಮಾವಿನಕಾಯಿನ ಕಲ್ಲಾಗಿ ಸೇರಿಸ್ಕೊಂಡಾರು ಅದಾದಮೇಲೆ ಶೇಂಗಾನು ಕುಟ್ಕೊಂಡು ಇಟ್ಕೊಂಡಿದ್ರಿ ಫುಲ್ ಪುಡಿ ಮಾಡಿ ಇಟ್ಕೊಂಡಿದ್ರು ಅದನ್ನು ಕೂಡ ಕಲ್ಲಾಗಿ ಸೇರಿಸ್ಕೊಳತ್ತಾರ ಇದು ಲಾಸ್ಟ್ ಸ್ಟೇಜ್ ರೀ ಈ ಚಟ್ನಿ ಮಾಡೋದ್ರಾಗ ನಿಮ್ಗೆ ಅನ್ಸತ್ತಿರ್ಬೋದು ಭಾಳ ಕೆಲಸ ಅದಾವಂತ ಏನೂ ಇಲ್ಲ ಜಸ್ಟ್ ಒಂದು ಹತ್ತು ನಿಮಿಷದಾಗ ರೀ ಈಗ ಫೈನಲ್ ಆಗಿ ಕಲ್ಲಾಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆಂದಾಗೆ ಮಿಕ್ಸ್ ಮಾಡ್ಕೊಳತ್ತ ರೀ ಲೈಟಾಗೆ ಕುಟ್ಕೊಂಡ ಇಷ್ಟು ಮಾಡಿದ್ರೆ ಆಯಿತು ಬಾಯಿಗಂತೂ ಅಗ್ದಿ ರುಚಿ ಕೊಡ್ತತ್ರಿ ಒಂದೊಂದು ಸಲ ಏನು ತಿನ್ಲಿ ಅನ್ನಿಸ್ತಿರ್ತೈತಿ ಜ್ವರ ಬಂದಂಗೆ ಆಗಿರ್ತೈತಿ ಒಂದೋ ಥರ ತಿಂದು ಬ್ಯಾಸ್ರಾಗಿರ್ತೈತಿ ಅಂಥ ಟೈಮ್ದಾಗ ಪಟ್ ಅಂತ ಹೇಳಿ ಈ ಚಟ್ನಿನ ಮಾಡ್ಕೊಂಡು ತಿನ್ಬೋದ್ರಿ ನೋಡಿರಿ ಫೈನಲ್ ಆಗಿ ನಮ್ಮ ಅತ್ತಿ ಕೈಯೊಳಗಿನ ಮಾವಿನಕಾಯಿ ಚಟ್ನಿ ರೆಡಿ ಆಯ್ತು ರೀ ಈ ಮಾವಿನಕಾಯಿ ಚಟ್ನಿ ನೀವು ಮಾಡ್ಕೊತೀನಿ ರೀ ಬಿಸಿ ರೊಟ್ಟಾಗ ಚಪಾತಿಯಾಗ ಅಗ್ದಿ ರುಚಿ ರೀ ನಾನು ಹಿಂಗ ಮಾಡ್ಕೊ ನೀವು ಮಾಡ್ಕೋರಿ ಮಾಡ್ಕೊತೀನ್ರಿ ಒಮ್ಮಿ ಒಮ್ಮೆ ಥರ ರುಚಿ ಗೊತ್ತಾದ್ರೆ ಒಳ್ಳೊಳ್ಳೆ ಮಾಡ್ಕೊತೀವ್ರಿ ಅಗ್ದಿ ರುಚಿ ಇರ್ತೈತೆ ರೀ ನಾನು ಅಡಿಗೆ ನಿಮಗೆಲ್ಲ ಇಷ್ಟ ಆಗೈತೆ ಅನ್ಕೋತನ್ರಿ ನಾವು ನೀವು ಮತ್ತೊಂದು ಹೊಸ ಅಡಿಗೆ ಜೋಡಿ ಭೇಟಿ ಆಗೋಣ್ರಿ ಎಲ್ಲರಿಗೂ ನಮಸ್ಕಾರ ರೀ ಶರಣರಿ